And press the bell icon. ಮತ್ತೆ ವಾರ್ಡ್ ನಂಬರ್ 43ರಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯ ರಾಜೇಂದ್ರ ಕುಮಾರ್ ಅವರು ನಾವು ಮತ್ತು ಕೇಂದ್ರ ಸಚಿವರು ಸೇರಿ ನಿರ್ಮಿಸಿರ್ತಕ್ಕಂಥ ಇಲ್ಲಿ ವಿವಿಧ ಉದ್ದೇಶಕ್ಕೆ ಎಲ್ಲ ಅಧಿಕಾರಿಗಳು ಒಂದೇ ಸೂರಿನಡಿ ಇರಬೇಕು ಅಂತಕ್ಕಂಥ ಒಂದು ಕಟ್ಟಡವನ್ನು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 20 ಕೋಟಿಗಿಂತ ಹೆಚ್ಚಿನ ಸಾರ್ವಮೋಟರ್ ಡ್ರೈವ್ ಕೆಲಸವನ್ನು ನಂದಿನಿ ಬಡಾವಣೆಯಲ್ಲಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಮತ್ತು ನೀರಿನ ಘಟಕ ನಂದಿನಿ ಬಡಾವಣೆಯಲ್ಲಿ ಉದ್ಘಾಟನೆಯಾಗಿದೆ. ಬಹುಶಃ ಕರೋನಾದ ಮಧ್ಯೆಯೂ ಇವತ್ತು ಮಹಾಲಕ್ಷ್ಮಿ ಲೌಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಏನು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ವಾರ್ಡ್ನಲ್ಲಿ ಏನು ಆ ಜನಗಳು ಕೇಳಿದರೆ ಆ ಉದ್ದೇಶಕ್ಕೆ ಇವತ್ತು ಶಾಲೆಗಳು ಇವತ್ತು ಮಹಾನಗರ ಪಾಲಿಕೆಯಿಂದ ಅತ್ಯುನ್ನತವಾದ ಶಾಲೆಗಳು ಇವತ್ತು ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತವೆ. ಅದೇ ರೀತಿ ಕಾಲೇಜುಗಳು ಈಗಾಗಲೇ ಕೆಲಸ ಮುಗಿದಿದೆ. ಮತ್ತು ಹೆರಿಗೆ ಹಾಸ್ಪಿಟ್ಲ್ಗಳು ಮತ್ತು ಇವತ್ತು ಇಲ್ಲೇನು ಮಾತಾಡ್ತಾ ಇದ್ದೀವಿ, ಪಕ್ಕದಲ್ಲಿ ಸುಮಾರು 50ರಿಂದ 60 ಬೆಡ್ನ ಒಂದು ಸಾರ್ವಜನಿಕ ಮಹಾನಗರ ಪಾಲಿಕೆಯಿಂದ ಹಾಸ್ಪಿಟ್ಲ್ ಕಟ್ಟಡ ಸುಮಾರು ಒಂದು 8 ಕೋಟಿ ರೂಪಾಯಿನಲ್ಲಿ ಒಂದು ಈಜುಕೊಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಈಜುಕೊಳಕ್ಕೆ ತಗೊಂಡಿದ್ದೀವಿ. ಎಲ್ಲಿ ಜಾಗ ಇದೆ ಅಂತ ಕಡೆ ಗುರುತಿಸಿ ಸಾರ್ವಜನಿಕ ಅನುಕೂಲವಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಪ್ರೀತಿಯ ಬಂಧುಗಳೇ, ನನ್ನ ಮನೆಯಲ್ಲೇ ಒಂದು ನನ್ನ ಸ್ವಂತ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಪೂಜೆಗಳು ಸ್ಟಾರ್ಟ್ ಆಗಿದೆ. ಆದ್ರೆ ನಿಮ್ಮ ಗೋಪಾಲಯ್ಯರು ಬೆಂಬಿಡ ಭೂತಾಳದಂತೆ ಬೇಕಾಡದಂತೆ ಮೊನ್ನೆ ಬಂದ್ಕೊಂಡು ಇವಾಗ ಬೆಳಿಗ್ಗೆ 5 ನಿಮಿಷ ಆದ್ರೆ ಬಂದು ಹೋಗ್ಬೇಕು. ಜೊತೆಗೆ ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಎಲ್ಲ ಅಧಿಕಾರಿಗಳು ಮುಂದೆ ಕಡೆ ಇರ್ತಕ್ಕಂಥದ್ದು. ಪಕ್ಕದಲ್ಲಿ ಸುಮಾರು 50ರಿಂದ 60 ಬೆಡ್ಡಿನ ಒಂದು ಹಾಸ್ಪಿಟ್ಲ್, ಅದ್ರ ಹಿಂದೆ ಸುಮಾರು 8 ಕೋಟಿ ರೂಪಾಯಿನಲ್ಲಿ ಒಂದು ಸ್ವಿಮಿಂಗ್ ಪೂಲ್ ಅನ್ನು ಸುಮಾರು 15 ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ. ಈ ವಾರ್ಡ್ನಲ್ಲಿ ಮತ್ತು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಬೇಕು, ನಾವೇನು ಮಾಡ್ಕೊಂಡಿದ್ದೋ ಭಾಗಶಃ ಕೆಲಸಗಳನ್ನು ತಾಂಡಿದೆ. ಇನ್ನು ಸಾರ್ವಮಟ್ಟದಲ್ಲಿ ಭಾಗಶಃ 79 ಕೋಟಿಗೆ ಈ ಕ್ಷೇತ್ರದಲ್ಲಿ ತಾಂಡಿರ್ತಕ್ಕಂಥದ್ದು ಭಾಷೆ ಅದೆಲ್ಲ ಸಂಪೂರ್ಣವಾಗಿ ಹೋದ್ರೆ ಏನು ಕೆಲಸ ಇರೋದಿಲ್ಲ, ಭಾಗಶಃ ತಗೊಂಡಿದ್ದೇನೆ. ಇನ್ನು ಟಾಂಗ್ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲೆಲ್ಲಿ ಸಮಸ್ಯೆ ಇರುತ್ತೋ ಭಾಗಶಃ ಸಮಸ್ಯೆ ಬಗೆಹರಿದಿದೆ. ಮತ್ತು ಏನು ಸಾಮಾನ್ಯ ಸದಾನಂದಗೌಡಿಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರ ಮನೆ ಪೂಜೆ ಇದ್ರು 10 ನಿಮಿಷ ಬಂದೋಗ್ಬೇಕು ಅಂತಕ್ಕಂಥ ನಮ್ಮ ಮನವಿಗೆ ಏನು ಬಂದಿದೆ ನಿಮ್ಮೆಲ್ಲ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏನೇ ಸಮಸ್ಯೆ ಇದ್ದರೂ ನಾವು ಎಲ್ಲ ಮುಖಂಡರು ನರೇಂದ್ರ ಬಾಬು ಇದ್ದಾರೆ, ರಾಜೇಂದ್ರ ಕುಮಾರ್ ಅವರು, ಹರೀಶ್ ಅವರು, ಜಯರಾಮಣ್ಣ ಅವರು, ನಮ್ಮ ಜಿಲ್ಲಾಧ್ಯಕ್ಷ ನಾರಾಯಣ ಅವರು, ವಿಶ್ವನಾಥ್ ಎಲ್ಲ ಮಾಡ್ತಾ ಎಲ್ಲ ಅಧ್ಯಕ್ಷರುಗಳು ಇದ್ದೀರಾ, ನಿಮಗೆಲ್ಲರೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. Thank you.